श्री गुरुभ्यो नमः हरिः ओम। श्री भगवानुवाच हन्तते कथयिष्यामि दिव्या ह्यात्मविभूतयः प्राधान्यतः कुरुश्रेष्ठ नास्त्यन्तो विस्तरस्य मे अहमात्मा गुडाकेश सर्वभूताशयस्थितः अहमादिश्च मध्यञ्च भूतानामन्त एव च आदित्यानामहं विष्णुः ज्योतिषां रविरंशुमान् मरीचिर्मरुतामस्मि नक्षत्राणामहं शशी। श्री गुरुभ्यो नमः हरिः ओम। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीसत्यवरदुग्धाब्धे रुत्थिता जगतीतले सुधा श्रीसत्यधर्माख्या पावयेत् स्मरतः सतः। श्री सत्यध्यानतीर्थस्वामी श्रीपादगुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ. ಭಗವದ್ಗೀತೆಯೊಳಗೆ ವಿಭೂತಿಯ ಬಗ್ಗೆ ಪ್ರಶ್ನೆಯನ್ನು ಅರ್ಜುನ ಕೇಳಿದ್ದಾನೆ. ವಿಭೂತಿಗಳ ವಿಷಯದೊಳಗೆ ವಿಭೂತಿ ಅನ್ನುವುದರ ಅರ್ಥವನ್ನು ಮೊದಲು ರಾಯರು ತಿಳಿಸಿದರು. ವಿಶಿಷ್ಟವಾದ ಭವನ, ಭಗವಂತ ತನ್ನ ಅಧಿಕ ಸನ್ನಿಧಾನದಿಂದ ಯಾವ ವಸ್ತುವಿನೊಳಗೆ ತಾನು ಇದ್ದು ಅದಕ್ಕೊಂದು ವೈಶಿಷ್ಟ್ಯವನ್ನು ಕೊಟ್ಟಿದ್ದಾನೋ ಅದು ಅವನ ವಿಭೂತಿ ರೂಪ ಅಂತ ಕರೆಸಿಕೊಳ್ತದೆ. ಆ ರೀತಿಯೊಳಗೆ ಯಾವ ಯಾವ ವಸ್ತುಗಳಲ್ಲಿ ನೀನಿದ್ದೀಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅರ್ಜುನ ಮಾಡಿ ತಾನು ಹೇಳಿದ ನಿನ್ನ ಅಮೃತದಂತಹ ಮಾತುಗಳನ್ನು ಕೇಳ್ತಾ ಇರುವಂತಹ ನನಗೆ ತೃಪ್ತಿ ಅನ್ನೋದಾಗ್ತಾ ಇಲ್ಲ, ಇನ್ನಷ್ಟು ಕೇಳಬೇಕು, ಮತ್ತಷ್ಟು ಕೇಳಬೇಕು ಅನ್ನುವಂತಹ ಒಂದು ಜಿಜ್ಞಾಸೆಯೇ ಹುಟ್ಟುತ್ತಾ ಇದೆ, ಒಂದು ಆಸೆಯೇ ಹುಟ್ಟುತ್ತಾ ಇದೆ. ಆದ್ದರಿಂದ ಹೇ ಭಗವಂತ, ನನಗೆ ನಿನ್ನ ವಿಸ್ತೃತವಾದ ಆತ್ಮವಿಭೂತಿಗಳ ಬಗ್ಗೆ, ನೀನೆಲ್ಲೆಲ್ಲಿ ಸನ್ನಿಹಿತನಾಗಿದ್ದು ಯಾವ ರೀತಿಯ ಅನುಗ್ರಹವನ್ನು ಮಾಡ್ತೀಯಾ ಅನ್ನುವುದರ ಬಗ್ಗೆ ನನಗೆ ಸರಿಯಾಗಿ ತಿಳಿಸಿಕೊಡು ಅನ್ನುವಂತಹ ಪ್ರಶ್ನೆಯನ್ನು ಅರ್ಜುನ ಮಾಡಿದ್ದಾನೆ. ಭಗವಂತನ ಅದ್ಭುತವಾದ ಉತ್ತರದ ಸರಮಾಲೆ ಪ್ರಾರಂಭವಾಗಿದೆ. ಶ್ರೀ ಭಗವಾನುವಾಚ, ಏನಂತ ಹೇಳಿದ ಭಗವಂತ? ಹಂತತೆ ಕಥಯಿಷ್ಯಾಮಿ ದಿವ್ಯಾಹ ಹಿ ಆತ್ಮವಿಭೂತಯಃ. ನನ್ನ ಒಂದೊಂದು ವಿಭೂತಿ ಇದು ದಿವ್ಯ, ಇದು ಪರಮ ಅದ್ಭುತ, ಇದು ಇನ್ನೊಬ್ಬರಿಂದ ಹೊಂದಲ ಸಾಧ್ಯ. ಅಂತಹ ನನ್ನ ವಿಭೂತಿಗಳನ್ನು ಹಂತ ಕಥಯಿಷ್ಯಾಮಿ, ಅರ್ಜುನ ಹೇಳ್ತೇನೆ ಕೇಳು ಅಂತ ಹರ್ಷದಿಂದ ಭಗವಂತ ಹೇಳ್ತಾ ಇದ್ದಾನೆ. ಹಂತ ಅನ್ನೋದು ಹರ್ಷದಲ್ಲಿ ಹೇಳಿದ್ದು, ಇದು ಅಂದರೆ ಆನಂದದಿಂದ ಕೇಳ್ತಾ ಇದ್ದೇನೆ ಕೇಳು ಅಂತ. ಒಬ್ಬ ಕೇಳುಗ ವಕ್ತೃವಿನ ಹೇಳುವವನ ಪ್ರೀತಿಯನ್ನು ಎಷ್ಟು ಗಳಿಸಿರಬೇಕು ಅಂತಂದರೆ, ಇವರು 10 ಸಲ ಅದನ್ನೇ ಕೇಳಿದಾಗಲೂ ಕೂಡ ಅವರಲ್ಲಿ ಆನಂದ ಕಡಿಮೆ ಆಗಿರಬಾರದು. ಅದು ಯಾವಾಗಿರ್ತದೆ? ಅದು ಹೇಳುವವನ ಗುಣವೂ ಹೌದು, ಆದರೆ ಕೇಳುವವನ ಮೇಲೆ ಪ್ರೀತಿ ಅತಿಯಾಗಿ ಇದ್ದಾಗಲಷ್ಟೇ ಆ ಒಂದು ಆನಂದದಿಂದ ಹೇಳುವಂತಹ ಒಂದು ಪ್ರಸಂಗ ಇದು ಉದ್ಭವವಾಗ್ತದೆ. ಆದ್ದರಿಂದ ನಾವು ನಮ್ಮ ಗುರುಗಳ ಪ್ರೀತಿಯನ್ನು ಎಷ್ಟರ ಮಟ್ಟಿಗೆ ಗಳಿಸಬೇಕು ಅಂತಂದರೆ, ನಾವು ಪ್ರಶ್ನೆ ಕೇಳಿದಾಗ ಅವರು ಆನಂದದಿಂದ ಉತ್ತರ ಹೇಳುವಂತಹ ಪ್ರಸಂಗಗಳು ನಿರ್ಮಾಣವಾಗಬೇಕು. ಸತ್ಯ ಅಂತ ಒಂದು ಊರು, ಆ ಊರಿನ ನಮ್ಮ ಊರಿನ ಹತ್ತಿರದಲ್ಲೇ ಇರತಕ್ಕಂತಹ ಕೃಷ್ಣಾ ನದಿಯ ತೀರದಲ್ಲಿ ಇರತಕ್ಕಂತಹ ಒಂದು ಶ್ರೇಷ್ಠವಾದಂತಹ ಕ್ಷೇತ್ರ. ಆ ಒಂದು ಊರಿನೊಳಗೆ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಸುಧಾ ಪಾಠವನ್ನು ಹೇಳ್ತಾ ಇದ್ರಂತೆ. ಆ ಪಾಠವನ್ನು ಹೇಳುವಾಗ ಮುಂದೆಲ್ಲ ಪರಮ ಅದ್ಭುತ ಪಂಡಿತರ ಸಾಲು ಕುಳಿತಿದೆ. 40-50 ಜನ ಮಹಾಮಹಾ ಉದ್ದಾಮ ಪಂಡಿತರು ಅಲ್ಲಿ ಕುಳಿತಿದ್ದಾರೆ. ಅಂತಹ ಒಂದು ಊರಿನೊಳಗೆ ಒಬ್ಬರು ಮಾತ್ರ ಪರಮ ಯುವಕನಾದ ಒಬ್ಬ ತರುಣನಾದ ಒಬ್ಬ ಶಿಷ್ಯ. ಅವರು ಮೇಲಿಂದ ಮೇಲೆ ಸ್ವಾಮಿಗಳವರಿಗೆ ಪ್ರಶ್ನೆ ಕೇಳೋದು. ಪ್ರಶ್ನೆಗಳನ್ನು ಎಷ್ಟರ ಮಟ್ಟಿಗೆ ಕೇಳೋದು ಅಂತಂದರೆ, ಅದನ್ನು ಆ ಪುಸ್ತಕವನ್ನು ನೋಡಿ ಹೇಳೋಣ ಅಂತ ಸ್ವಾಮಿಗಳವರು ವಿಚಾರ ಮಾಡಿದರೆ, ಅಂದರೆ ಅಲ್ಲಿಯವರೆಲ್ಲರೂ ಆ ಪುಸ್ತಕವನ್ನು ತರಬೇಕು ಅಂತ ನೋಡ್ತಾ ಇದ್ದರೆ, ಪುಸ್ತಕ ಬೇಡ, ನಾನೇ ಅಲ್ಲಿಯ ಮಾತನ್ನು ಹೇಳ್ತೇನೆ, ಅದನ್ನು ಹೇಳಿ ಅಂತ ತಾವು ಬಾಯಿಯಿಂದ ಆ ಎಲ್ಲ ಸಂಸ್ಕೃತದ ಮಾತುಗಳನ್ನು ತಾವಾಗಿಯೇ ನುಡಿದು ಅಲ್ಲಿ ಈ ರೀತಿಯ ಪ್ರಶ್ನೆ ಬಂದಿದೆ, ಇದಕ್ಕೆ ಉತ್ತರ ಕೊಡಿ ಅಂತ ಸ್ವಾಮಿಗಳವರು ಪಾಠವನ್ನಲ್ಲಿಗೆ ಬಿಟ್ಟು ಅವರ ಒಂದು ಪ್ರಶ್ನೆಯೊಳಗೆ ಪೂರ್ಣ ಚರ್ಚೆಗೆ ಇಳಿದು ಅವರನ್ನು ಪೂರ್ಣ ಸಮಾಧಾನ ಮಾಡಿ ಮತ್ತೆ ಪಾಠಕ್ಕೆ ಬರೋದು, ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಪ್ರಶ್ನೆ ಕೇಳಬೇಕು ಆ ಶಿಷ್ಯ, ಮತ್ತೆ ಅವರಿಗೆ ಉತ್ತರ ಕೊಡೋದು. ಹೀಗೆ ಎಷ್ಟು ಸಲ ನಡೆದರೆ ಮುಂದೆ ಕುಳಿತಂಥವರಿಗೆ ಬೇಸರ, ಏನಪ್ಪ ಹೀಗೆ ಪಾಠ ನಡೆದಿರ್ತದೆ, ಇವನು ಪ್ರಶ್ನೆ ಕೇಳ್ತಾನೆ, ಸ್ವಾಮಿಗಳವರು ಉತ್ತರಕ್ಕೆ ಚರ್ಚೆಗೆ ಇಳಿದು ಬಿಡ್ತಾರೆ, ಪಾಠ ಹೇಗೆ ಹೋಗೋದು ಅಂತ. ಆದರೆ ಸ್ವಾಮಿಗಳವರಿಗೆ ಮಾತ್ರ ಇಲ್ಲ, ಅವರಿಗೆ ಉತ್ತರ ಕೊಡುವವರೆಗೆ ಪಾಠ ಮುಂದೆ ಹೋಗುವಂತಿಲ್ಲ ಅಂತ ಪಾಠದಲ್ಲಿ
ಹರ್ಷದಿಂದ ಉತ್ತರವನ್ನು ಹೇಳ್ತಾ ಇದ್ರು. ಅಷ್ಟು ಸ್ವಾಮಿಗಳವರ ಪ್ರೀತಿಯನ್ನು ಹಂತತೇ ಕಥಯಿಷ್ಯಾಮಿ ಅಂತ ಪ್ರೀತಿಯಿಂದ ಅರ್ಜುನನಿಗೆ ಹೇಗೆ ಭಗವಂತ ತಾನು ನುಡಿದು ಹೇಳ್ತಾ ಇದ್ದಾನಲ್ಲ, ಹಾಗೆ ಸ್ವಾಮಿಗಳವರ ಅಷ್ಟು ಪ್ರೀತಿಯನ್ನು ಗಳಿಸಿದಂಥವರು ಮಹಾಹುಲಿ ಪರಮಾಚಾರ್ಯರು ಅಂತ ಮುಂದೆ ಮುಂಬಯಿಯೊಳಗೆ ಅದೇ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಹೆಸರಿನಲ್ಲಿ ದಿವ್ಯವಾದ ವಿದ್ಯಾಪೀಠವನ್ನು ಕಟ್ಟಿಸಿ ಇವತ್ತಿಗೂ ಕೂಡ ನೂರಾರು ಸಾವಿರಾರು ಆ ವಿದ್ವಾಂಸರ ನಿರ್ಮಾಣವನ್ನು ಮಾಡುವಂತಹ ಶ್ರೇಷ್ಠವಾದ ಕಾರ್ಯವನ್ನು ನಾಸ್ತಿಕರ ನಗರದಂತೆ ಇರತಕ್ಕಂತಹ ಆ ಊರಿನೊಳಗೆ ಹೋಗಿ ಅದ್ಭುತವಾಗಿ ಧರ್ಮ ಕಾರ್ಯವನ್ನು ಮಾಡಿದವರು. ಆ ಒಂದು ಶಕ್ತಿ ಬರಬೇಕು ಅಂತಂದರೆ ಮಹಾಸ್ವಾಮಿಗಳವರ ಪ್ರೀತಿಯನ್ನು ಅಷ್ಟರ ಮಟ್ಟಿಗೆ ಅವರು ಗಳಿಸಿದ್ದು ಕಾರಣವಾಯಿತು. ಏನು ಹೇಳಲಿಕ್ಕೆ ಬಂದೆ ಅಂದರೆ, ಒಬ್ಬ ಕೇಳುವ ಶಿಷ್ಯ ಗುರುಗಳ ಪ್ರೀತಿಯನ್ನು ಆ ಮಟ್ಟಿಗೆ ಗಳಿಸಿದಾಗ ಅವನಲ್ಲೊಂದು ಶ್ರೇಷ್ಠವಾದಂತಹ ಮನಸ್ಸಿನ ಪರಿವರ್ತನೆ, ಒಂದು ವಿಶಿಷ್ಟವಾದಂತಹ ಆತ್ಮಾವಿಷ್ಕಾರ, ಒಂದು ರೀತಿಯಲ್ಲಿ ಧಾರ್ಮಿಕ ಒಂದು ಪ್ರವರ್ತಕತ್ವ ಇದು ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅರ್ಜುನನಲ್ಲಿ ಅದೆಲ್ಲ ಗುಣ ಇತ್ತು. ಕೃಷ್ಣನ ಅಷ್ಟು ಪ್ರೀತಿಯನ್ನು ಗಳಿಸಿದ್ದಕ್ಕೆ ಹರ್ಷದಿಂದ ಹೇಳ್ತೇನೆ ಕೇಳು ನನ್ನ ವಿಭೂತಿಗಳನ್ನು ಅಂತ ಪರಮಾತ್ಮ ಪ್ರಾರಂಭ ಮಾಡ್ತಾನೆ. ಆದರೆ ಒಂದು ಮಾತು ಹೇಳ್ತಾನೆ, ಪ್ರಾಧಾನ್ಯತಃ ಕುರುಶ್ರೇಷ್ಠ. ಹೇ ಕುರುವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ನಾನು ನನ್ನ ವಿಭೂತಿಗಳನ್ನು ಪ್ರಧಾನವಾದ ವಿಭೂತಿಗಳನ್ನು ನಿನಗೆ ತಿಳಿಸ್ತೇನೆ. ವಿಸ್ತೃತವಾಗಿ ಹೇಳುವಂತ ನೀನು ಹೇಳಿದಿ, ಆದರೆ ನಾಸ್ತ್ಯಂತೋ ವಿಸ್ತರಸ್ಯಮೆ. ದೇವರು ಒಂದೇ ಮಾತಿನೊಳಗೆ ಹೇಳಿಬಿಟ್ಟ, ನನ್ನ ವಿಸ್ತಾರ ಅಂತನ್ನುವುದು ನಿನಗೆ ಅಂತ ಸಿಗುತ್ತದಾ, ನೀನೇ ವಿಚಾರ ಮಾಡು ಅಂತ ಹೇಳ್ತಾನೆ ಭಗವಂತ. ನನ್ನ ಹೆಸರೇ ಅನಂತ, ನನ್ನ ವಿಸ್ತಾರಕ್ಕೆ ಅಂತವೇ ಇಲ್ಲ. ಅಂತವೇ ಇಲ್ಲದ ನನ್ನ ವಿಸ್ತಾರವನ್ನು ನಿನ್ನ ಮುಂದೆ ನಾನು ಹೇಳೋದು ಅನ್ನುವುದು ಅಸಾಧ್ಯವಾದ ಮಾತಾದ್ದರಿಂದ ನನ್ನ ವಿಭೂತಿಗಳಲ್ಲಿ ಯಾವುದು ಪ್ರಧಾನವೋ, ಯಾವುದು ಮಹತ್ವದ್ದೋ ಅದನ್ನು ನಾನು ನಿನಗೆ ತಿಳಿಸ್ತೇನೆ. ಪೂರ್ಣ ತಿಳಿಸುವಂತನ್ನುವುದು ಇದು ಅಸಾಧ್ಯವಾದ ಮಾತು. ಇದು ನಾನು ಯಾರಿಗೂ ಹಾಗೆ ತಿಳಿದು ಬಂದವನೇ ಅಲ್ಲ, ನನ್ನ ಹೆಸರೇ ಅನಂತ. ಆದ್ದರಿಂದ ಪ್ರಧಾನವಾದ ವಿಭೂತಿಗಳನ್ನು ನಾನು ತಿಳಿಸ್ತೇನೆ ಕೇಳು ಅಂತ ಹೇಳಿ ಮೊಟ್ಟ ಮೊದಲಿಗೆ ತನ್ನ ಮಹಿಮೆಯನ್ನು ಹೇಳಿದ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಆತ್ಮನೂ ನನ್ನ ವಿಭೂತಿ ಅಂತ ಭಗವಂತ ಹೇಳಿದ. ಪ್ರತಿಯೊಬ್ಬನಲ್ಲಿ ನಾನು ಸನ್ನಿಹಿತನಾಗಿ ಇದ್ದೇನೆ. ಸರ್ವಭೂತಾಶಯ ಸ್ಥಿತ, ಎಲ್ಲಿದ್ದೇನೆ? ಬೇರೆ ಎಲ್ಲೋ ನನ್ನನ್ನು ಹುಡುಕಬೇಡಿ, ನಿಮ್ಮ ಹೃದಯ ಗುಹೆಯ ಮಧ್ಯದೊಳಗೆ ನಾನಿದ್ದೇನೆ. ನೀವೂ ನನ್ನ ವಿಭೂತಿ. ಪ್ರತಿಯೊಬ್ಬ ಮನುಷ್ಯ ಇವನು ಭಗವಂತನ ಅದ್ಭುತವಾದ ಸೃಷ್ಟಿ. ಪ್ರತಿಯೊಂದು ಜೀವ ಇದು ಭಗವಂತನ ಅದ್ಭುತವಾದ ಸೃಷ್ಟಿ. ಯಾಕೆ? ಅಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ದೇವರಿಲ್ಲದಂತಹ ಒಂದಾದರೂ ಜೀವಿಯನ್ನು, ಒಂದಾದರೂ ಪದಾರ್ಥವನ್ನು ತೆಗೆದು ತೋರಿಸಿ ನೋಡೋಣ, ಸಾಧ್ಯವಿಲ್ವಲ್ಲ? ಹಾಗಾದರೆ ಎಲ್ಲ ಕಡೆಗೆ ಪ್ರತಿಯೊಬ್ಬ ಜೀವಿಯ ಆತ್ಮನೊಳಗೆ ಪ್ರೇರಕನಾಗಿ ನಾನಿದ್ದೇನಂದ ಮೇಲೆ ಪ್ರತಿಯೊಬ್ಬ ಜೀವಿ ನನ್ನ ಒಂದು ರೀತಿಯೊಳಗೆ ಒಂದು ವಿಭೂತಿ ಅಂತ ಆಗ್ತಾನೆ. ಇದನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಯಾರನ್ನೂ ದ್ವೇಷ ಮಾಡುವುದು ಬೇಡ. ಆ ವ್ಯಕ್ತಿಯನ್ನು ದ್ವೇಷಿಸಲು ಹೋಗಿ ಅವನೊಳಗಿದ್ದಂತಹ ಭಗವಂತನ ಅವಗ್ರಹಕ್ಕೆ ಪಾತ್ರರಾಗುವುದು ಬೇಡ. ಇರಬಹುದು ದೋಷಗಳು, ಎಲ್ಲರಲ್ಲಿ ಇರ್ತವೆ, ತಾಮಸಿ ಜನರೂ ಇರ್ತಾರೆ. ಆದರೆ ನಾವು ದ್ವೇಷಿಸಬೇಕು ಅಂತ ನಿಯಮ ಇಲ್ವಲ್ಲ? ನಾವ್ಯಾಕೆ ದ್ವೇಷಿಸೋಣ? ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಪ್ರಾರ್ಥಿಸೋಣ, ಅವರಿಗೂ ಸದ್ಬುದ್ಧಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸಾಧ್ಯವಿಲ್ಲದಿದ್ದರೆ ಅದು ಅವರ ಕರ್ಮ ಅಂತ ಬಿಡೋಣ. ಆದರೆ ನಾವು ದ್ವೇಷಿಸುವುದು ಬೇಡ, ಅವರಲ್ಲಿದ್ದ ಭಗವಂತನ ಅವಗ್ರಹಕ್ಕೆ ಪಾತ್ರರಾಗುವುದು ಬೇಡ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಪ್ರತಿಯೊಂದು ವಸ್ತುವಿನ, ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಂದು ಜೀವಿಯ ಹೃದಯ ಗುಹೆಯ ಮಧ್ಯದೊಳಗೆ ನಾನಿದ್ದೇನೆ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವ ಚ, ಪ್ರತಿಯೊಂದು ಆ ವ್ಯಕ್ತಿಯ ಆದಿ ಮಧ್ಯ ಅಂತ ಎಲ್ಲವೂ ನಾನೇ. ಅಂದರೆ ಏನರ್ಥ? ಅವನ ಸೃಷ್ಟಿ ಆದಿಯಲ್ಲಿ, ಮಧ್ಯದಲ್ಲಿ ಅವನ ಸ್ಥಿತಿ, ಅಂತದಲ್ಲಿ ಅವನ ಪ್ರಳಯ. ಈ ಇಡಿಯಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವಂಥವನು ನಾನು. ಈ ಸೃಷ್ಟಿಯೊಳಗಿರುವಂತಹ ಅನೇಕ ಅನೇಕ ಗುಂಪುಗಳಿಂತಿವೆಯಲ್ಲ, ಅದರೊಳಗೆ ನಾನು ಬೇರೆ ಬೇರೆ ವ್ಯಕ್ತಿಯೊಳಗೆ ನಾನಿದ್ದೇನೆ, ಅದು ನನ್ನ ವಿಭೂತಿ. ಅದೇನು ಅಂತ ಹೇಳ್ತೇನೆ ಕೇಳು ಅಂತ ಪ್ರಾರಂಭ ಮಾಡ್ತಾನೆ. ಇಲ್ಲಿ ಮೊದಲೊಂದು ರಾಯರು ಮಾತು ಹೇಳ್ತಾರೆ. ಏನು ಅಂದರೆ, ಬಹಳ ವಿಶಿಷ್ಟವಾದ ಮಾತು, ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಭಗವಂತನ ವಿಭೂತಿಗಳು ಎರಡು, ಪ್ರತ್ಯಕ್ಷ ತಿರೋಹಿತ ಅಂತ. ಇದು ಸ್ವಲ್ಪ ಡೀಪ್ ಆಗಿ ಹೋದರೆ ಅರ್ಥವಾಗ್ತದೆ, ಲಕ್ಷ್ಯ ಕೊಟ್ಟು ಕೇಳಿದರೆ ಅವಶ್ಯವಾಗಿ ನಮಗೆ ತಿಳಿದು ಬರುತ್ತದೆ. ಏನು ಅಂದರೆ, ನನ್ನ ವಿಭೂತಿಗಳೇ ಎರಡು ರೂಪದಲ್ಲಿ ಇವೆ, ಒಂದು ಪ್ರತ್ಯಕ್ಷ, ಒಂದು ತಿರೋಹಿತ.
ಪ್ರತ್ಯಕ್ಷ ವಿಭೂತಿ ಅಂತಂದರೆ ಯಾವುದು? ರಾಮ, ಕೃಷ್ಣ, ವೇದವ್ಯಾಸ, ನರಸಿಂಹ, ಮತ್ಸ್ಯ, ಕೂರ್ಮ, ಇವು ನನ್ನದೇ ರೂಪಗಳು, ಇವು ನನ್ನ ಪ್ರತ್ಯಕ್ಷ ವಿಭೂತಿಗಳು. ಇಲ್ಲಿ ನಾನು ಒಳಗಿದ್ದು ಕೆಲಸ ಮಾಡೋದು ಅಂತೇನಿಲ್ಲ, ನಾನೇ ಅದಾಗಿ ಕೆಲಸ ಮಾಡೋದು. ನಾನೇ ಮತ್ಸ್ಯನಾಗಿದ್ದೇನೆ, ನಾನೇ ರಾಮನಾಗಿದ್ದೇನೆ, ನಾನೇ ವಾಮನಾಗಿದ್ದೇನೆ, ನಾನೇ ಆಗಿ ಕೆಲಸ ರೂಪವನ್ನು ತೆಗೆದುಕೊಂಡು ಕೆಲಸ ಮಾಡೋದು, ಇದು ಪ್ರತ್ಯಕ್ಷ ವಿಭೂತಿ. ತಿರೋಹಿತ ವಿಭೂತಿ ಅಂತಂದರೆ ಅವರೊಳಗಿದ್ದು ನಾನು ಮಾಡುವಂಥದ್ದು. ಅದು ಗಣಗಳಲ್ಲಿ ಒಂದೊಂದರಲ್ಲಿ ನಾನಿದ್ದೇನೆ. ಅದರಲ್ಲಿ ಎಕ್ಸಾಂಪಲ್ ಫಸ್ಟಿನಿಂದ ಪ್ರಾರಂಭ ಮಾಡ್ತಾನೆ. ಆದಿತ್ಯಾನಾಂ ಅಹಂ ವಿಷ್ಣು, ಜ್ಯೋತಿಷಾಂ ರವಿಃ ಅಂಶುಮಾನ್, ಮರೀಚಿಹಿ ಮರುತಾಮಸ್ಮಿ, ನಕ್ಷತ್ರಾಣಾಂ ಅಹಂ ಶಶಿ ಅಂತ ಭಗವಂತ ಹೇಳಿದ. ಏನಿದರ ಅರ್ಥ? ಬಹಳ ಗೂಢವಾದಂತಹ ರಾಯರು ಇದಕ್ಕೆ ನಮಗೆ ಅದ್ಭುತವಾದ ಅರ್ಥಗಳನ್ನು ತಿಳಿಸ್ತಾ ಹೋಗ್ತಾರೆ. ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ರಾಯರು, ಎಲ್ಲರೂ ತಿಳಿಸಿದಂತಹ ಅದ್ಭುತವಾದ ಅರ್ಥಗಳನ್ನು ನಾವಿಲ್ಲಿ ತಿಳಿತಾ ಹೋಗಬೇಕು. ಏನು ಅಂದರೆ, ಆದಿತ್ಯರು ಅಂತ ಇದ್ದಾರೆ, 12 ಜನ ಆದಿತ್ಯರು ಅಂತ ಅವರ ಗಣ ಇದೆ. ಆ 12 ಜನರಲ್ಲಿ, ದ್ವಾದಶಾದಿತ್ಯರಲ್ಲಿ, ವಿಷ್ಣು ಪರಮಾತ್ಮ ತಾನೇ ಒಂದು ರೂಪದಲ್ಲಿ ಆದಿತ್ಯನಾಗಿದ್ದಾನೆ, ಅದು ನಾನು ಅಂತ ಹೇಳಿದ. ಹಾಗಾದರೆ ಇದು ಪ್ರತ್ಯಕ್ಷವಾಯಿತೋ ತಿರೋಹಿತವಾಯಿತೋ ನೀವೇ ವಿಚಾರ ಮಾಡಿ. ಇದು ಪ್ರತ್ಯಕ್ಷ ವಿಭೂತಿ. ಭಗವಂತನೇ ಅದಿತಿ ದೇವಿಯಲ್ಲಿ, ಆ ದ್ವಾದಶ ಆದಿತ್ಯರಲ್ಲಿ ಒಬ್ಬನಾಗಿ ಇರುವಂಥದ್ದು. ಆದಿತ್ಯರ ಗಣನಲ್ಲಿ ನಾನೇ ವಿಷ್ಣುವಾಗಿ ಇದ್ದೇನೆ. ಹಾಗಾದರೆ ಭಗವಂತನಿಗೆ ವಿಷ್ಣು ಅಂತ ಯಾಕೆ ಕರೀತಾರೆ? ಒಂದೊಂದೊಂದೊಂದು ಶಬ್ದದ್ದು ಬಹಳ ವಿಸ್ತೃತವಾದ ಅರ್ಥವನ್ನು ರಾಯರು ಬಹಳ ಸುಂದರವಾಗಿ ತಿಳಿಸ್ತಾ ಹೋಗ್ತಾರೆ. ವಿಷ್ಣು ಯಾಕೆ? ವಿಷ ಅಂದರೆ ಪ್ರವೇಶ ಮಾಡಿದವ ಅಂತ ಅರ್ಥ. ಹೂ ಅಂದರೆ ಉತ್ತಮವಾಗಿ ಎಲ್ಲ ಕಡೆಗೆ ಪ್ರವೇಶ ಮಾಡಿದಂಥವ. ಅವನಷ್ಟು ಪ್ರವೇಶ ಯಾರು ಮಾಡಿದ್ದಾರೆ ವಿಚಾರ ಮಾಡಿ. ನೀವೇ ಯಾರೂ ಮಾಡಿಲ್ಲ ಅಲ್ರಿ. ಎಲ್ಲ ಕಡೆಗೆ ಆಕಾಶ ಇದೆ ಅಲ್ಲ, ಸ್ಪೇಸ್ ಇದೆ, ಎಲ್ಲ ಕಡೆಗೆ ಪ್ರವೇಶ ಮಾಡಿದೆ. ಹೌದು, ಉತ್ತಮವಾದ ಪ್ರವೇಶ ಇಲ್ಲ. ಯಾಕ್ರಿ ಉತ್ತಮವಾದ ಪ್ರವೇಶ ಅಂದ್ರೆ ಏನು ಅಂತಂದ್ರೆ, ಣ ಅಂತಿದೆ ಅಲ್ಲಿ ವಿಷ್ಣು ಅನ್ನುವಲ್ಲಿ, ಣ ಣ ಅನ್ನೋದಕ್ಕೆ ಆನಂದ ಅಂತ ಅರ್ಥ. ಆಕಾಶ ಎಲ್ಲ ಕಡೆಗೆ ಇದೆ, ಆದರೆ ಅದು ಜಡವಾದಂತಹ ವಸ್ತು, ಅದಕ್ಕೆ ಆನಂದ ಧ್ಯಾನ ಅಂತನ್ನುವುದೇನಿಲ್ಲ. ಭಗವಂತ ಇವನು ಪ್ರವೇಶ ಮಾಡಿದ್ದಾನೆ, ಆದರೆ ಅವನು ಉತ್ತಮ ಪ್ರವೇಶ ಯಾಕೆ ಅಂತಂದರೆ, ಅವನು ಆನಂದ ಸ್ವರೂಪಿಯಾಗಿ ಎಲ್ಲದರೊಳಗೆ ಇದ್ದಾನೆ. ಆದ್ದರಿಂದ ಅವನು ವಿಷ್ಣು ಅಂತ ಕರೆಸಿಕೊಳ್ತಾನೆ. ಬಹಳ ವಿಶೇಷವಾದಂಥ ಅರ್ಥ ಇದು. ಎಲ್ಲದರೊಳಗೆ ಪ್ರವೇಶ ಮಾಡಿದ್ದು ಆನಂದದಿಂದ ಇದ್ದ ವ್ಯಕ್ತಿ. ನಾವು ಒಂದು ಕೆಲಸ ಬಿಟ್ಟು 10 ಕೆಲಸಗಳಲ್ಲಿ ಪ್ರವೇಶ ಮಾಡಿದರೆ ನಮಗೆ ದುಃಖ ಪ್ರಾರಂಭ ಆಗ್ತದೆ. ಎಲ್ಲ ಎಲ್ಲಿ ಮಾಡೋದಪ್ಪ, ಒಂದು ಮಾಡೋಣ ಸಾಕು, ಉಳಿದ್ದೆಲ್ಲ ಬಿಟ್ಟು ಬಿಡೋಣ ಅಂತ ಅಂತೇವೋ ಇಲ್ವೋ ಅಂತೇವೆ. ನಮಗೆ ಬಹಳ ಕಡೆಗೆ ಪ್ರವೇಶ, ಇದು ದುಃಖಕ್ಕೆ ಕಾರಣವಾಗ್ತದೆ. ಭಗವಂತ ಸರ್ವತ್ರ ಪ್ರವೇಶ ಮಾಡಿದ್ದಾನೆ, ಆದರೂ ಆನಂದ ಸ್ವರೂಪಿಯಾಗಿ ಇದ್ದಾನೆ. ಆದ್ದರಿಂದ ಅದು ಉತ್ತಮವಾದ ಪ್ರವೇಶ ಅಂತ ಕರೆಸಿಕೊಳ್ತದೆ. ಆದ್ದರಿಂದ ಅವನು ವಿಷ್ಣು ಅನ್ನುವ ಶಬ್ದದಿಂದ ಹೇಳಿಸಿಕೊಳ್ಳಲ್ಪಡ್ತಾನೆ ಅಂತ. ಇದು ಒಂದು. ಜ್ಯೋತಿಷಾಂ ರವಿರಂಶುಮಾನ್, ಯಾವ ಪದಾರ್ಥಗಳು ಪ್ರಕಾಶಮಯ ಅಂತಿವೆಯಲ್ಲ, ಅದರೊಳಗೆ ನಾನು ಯಾರಲ್ಲಿ ವಿಶೇಷವಾಗಿದ್ದೇನೆ? ಪ್ರಕಾಶಮಯವಾದ ವಸ್ತುಗಳು ನಮಗೆ ಸಾಕಷ್ಟು ಕಾಣ್ತವೆ ಜಗತ್ತಿನೊಳಗೆ. ಆ ಎಲ್ಲ ಪ್ರಕಾಶಮಯವಾದ ವಸ್ತುಗಳಲ್ಲಿ ನನ್ನ ವಿಭೂತಿ ಯಾವುದು, ನನ್ನ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರವಾದ ವಸ್ತು ಯಾವುದು? ರವಿಹಿ ಅಂಶುಮಾನ್, ಎಲ್ಲ ಕಡೆಗೆ ವ್ಯಾಪಿಸಿ ಕಿರಣಗಳನ್ನು ಬೀರುವಂತಹ ರವಿಯೊಳಗೆ ನಾನು ಇದ್ದೇನೆ, ನಾನೇ ರವಿ. ಹಾಗಾದರೆ ನೀನೇ ಸೂರ್ಯನ ಅಂದರೆ ಏನರ್ಥ? ಇಲ್ಲಿ ತಿರೋಹಿತ ವಿಭೂತಿ ಅಂದರೆ ಆ ರವಿಯೊಳಗಿದ್ದುಕೊಂಡು ಅವನಿಗೆ ಈ ಪ್ರಕಾಶವನ್ನು ಕೊಡುವಂಥವನು ನಾನು. ಧ್ಯೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ನಮಗೆ ಎಷ್ಟೋ ಪುರಾಣ ವಚನಗಳು, ವೇದಗಳೆಲ್ಲ ತಿಳಿಸಿಕೊಡ್ತವೆ. ತತ್ಸವಿತು ವರೆಣ್ಯಂ ಭರ್ಗ ದೇವಸ್ಯ ಧೀಮಹಿ, ಆ ಸವಿತೃವಿನೊಳಗೆ ಸೂರ್ಯನೊಳಗಿದ್ದಂತಹ ಸೃಷ್ಟಿಕರ್ತನಾದ, ತನ್ನ ಪ್ರಕಾಶದಿಂದ ಸೂರ್ಯನನ್ನು ಪ್ರಕಾಶಮಯನ ಮಾಡಿದಂತಹ ಭಗವಂತನಿದ್ದಾನಲ್ಲ, ಅವನೇ ನಿಜವಾಗಿ ರವಿ. ಅವನ ಆ ಒಂದು ಸನ್ನಿಧಾನ ಇದ್ದದ್ದಕ್ಕೆ ಇವನಿಗೆ, ಈ ಸೂರ್ಯನಿಗೆ ಇಷ್ಟು ಪ್ರಕಾಶ ಅಂತನ್ನುವುದು ಬಂದಿದೆ. ಹಾಗಾದರೆ ದೇವರಿಗೆ ರವಿ ಅಂತ ಯಾಕೆ ಕರೀತಾರೆ? ಬಹಳ ಸುಂದರವಾಗಿ ಒಂದು ಮಾತು ತಿಳಿಸ್ತಾರೆ ರಾಯರು. ಏನು ರವಿ ಅನ್ನೋ ಶಬ್ದಕ್ಕೆ ಏನರ್ಥ? ರವ ಈ ರವ ಅನ್ನುವುದಕ್ಕೆ ಶಬ್ದ ಅಂತ ಅರ್ಥ ಇದೆ. ಶಬ್ದಗಳು, ಶಬ್ದಗಳಿಂದ ಈ ಅಂದರೆ ತಿಳಿದು ಬರುವಂಥವನು, ಇಂಗತವು ಅಂತ ಧಾತು. ರವಿ ಅಂದರೆ ಶಬ್ದಗಳಿಂದ ತಿಳಿದು ಬರುವಂಥವನಿಗೆ ರವಿ ಅಂತ ಕರೀತಾರೆ. ನೋಡಿ ಶ್ರೀಮದಾಚಾರ್ಯರ ಆ ಬೆಳಕಿನೊಳಗೆ ರಾಯರು ಅರ್ಥ ಮಾಡುವಂಥ ಎಷ್ಟು ಸೊಬಗಿದೆ ಇಲ್ಲಿ. ರವಿ ಅಂತ ದೇವರಿಗೆ ಕರೆಯೋದು ಯಾಕೆ? ಶಬ್ದಗಳಿಂದ ತಿಳಿದು ಬರ್ತಾನವನು. ನಾವು ಅವನನ್ನು ಪ್ರತ್ಯಕ್ಷಕ್ಕೆ ನೋಡಲಿಕ್ಕೆ ಆಗೋದಿಲ್ಲ. ದೇವರನ್ನು ತಿಳ್ಕೊಬೇಕು ಅಂದ್ರೆ ಯಾವುದರಿಂದ ತಿಳ್ಕೊಳ್ಬೇಕು? ಗ್ರಂಥಗಳಿಂದ, ವೇದಗಳಿಂದ, ಪುರಾಣಗಳಿಂದ, ಇವೆಲ್ಲ ಶಬ್ದ ತಾನೇ ಇವು. ನಾವು ಗುರುಗಳಿಂದ ಶಬ್ದಗಳನ್ನು, ವೇದ ಗ್ರಂಥಗಳನ್ನು ತಿಳಿದಾಗ ತಿಳಿದು ಬರುವಂಥವನು ದೇವರಾದ್ದರಿಂದ ಅವನು
ಶಬ್ದವೇದ್ಯ, ಆದ್ದರಿಂದ ಅವನಿಗೆ ರವಿ ಅಂತ ಕರೀತಾರೆ. ಉಳಿದ್ಯಾವ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ತಿಳಿದು ಬರುವುದಿಲ್ಲ, ಆದ್ದರಿಂದ ಅವನಿಗೆ ರವಿ ಅಂತಾರೆ. ಹಾಗಾದರೆ ಎಲ್ಲ ಪ್ರಕಾಶಮಯವಾದ ವಸ್ತುಗಳಲ್ಲಿ ಭಗವಂತನ ವಿಭೂತಿ ಎಲ್ಲಿದೆ? ರವಿಯೊಳಗೆ ಇದೆ. ಸೂರ್ಯನನ್ನು ನೋಡಿದಾಗ ನಮಗನಿಸ್ಬೇಕು ಜಗತ್ತಿನೊಳಗೆ ಎಲ್ಲೆಲ್ಲ ಕಡೆಗೆ ಪ್ರಕಾಶ ಬರ್ತಾ ಇದೆ, ಎಲ್ಲವೂ ಕೂಡ ಭಗವಂತನಿಂದ ಬರ್ತಾ ಇದೆ. ಮರೀಚರ್ ಮರುತಾಮಸ್ಮಿ, ಮರುದ್ಗಣ ಅಂತೊಂದು ದೇವತೆಗಳ ಗಣ, ಆ ದೇವತೆಗಳ ಗಣ, ಅದು ಒಂದು 49 ಜನ ಇದ್ದಾರಲ್ಲಿ, ಆ ದೇವತೆಗಳ ಗಣದೊಳಗೆ ನಾನು ಮರೀಚಿಯಾಗಿ ಇದ್ದೇನೆ. ಮರೀಚಿ ಅಂತನ್ನೋದು ಒಬ್ಬ ಮರುತ್ತಿನ ಹೆಸರು. ಆ ಭಗವಂತ ಆ 49 ಜನರೊಳಗೆ ಮರೀಚಿಯೊಳಗೆ ವಿಶೇಷನಾಗಿದ್ದಾನೆ ಅಂತ. ಮರೀಚಿ ಅಂತ ದೇವರಿಗೆ ಯಾಕೆ ಕರೀತಾರೆ? ಮರೀಚಿ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೊಳಗೆ ದೇವರ ವಿಶೇಷವಾದ ಸನ್ನಿಧಾನ ಇದೆ ಅಂತ ಹೇಳೋದು ಒಂದು. ಆದರೆ ರಾಯರು ಇನ್ನೂ ಒಂದು ಸ್ಟೆಪ್ ಅಹೆಡ್ ಹೋಗಿ ಆ ಶಬ್ದ ದೇವರಲ್ಲಿ ಯಾಕೆ ಬಂತು ಅನ್ನುವುದನ್ನು ತಿಳಿಸ್ಕೊಡ್ತಾರೆ. ಬಹಳ ಗ್ರಾಮ್ಯಾಟಿಕಲ್ ಪಾರ್ಟಿಗೆ ನಾನು ಕೈ ಹಚ್ತಾ ಇಲ್ಲ, ಸ್ವಲ್ಪ ಮೇಲಿನ ಅರ್ಥವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಸಂಸ್ಕೃತ ಶಬ್ದವನ್ನು ಯೋಗ ವೃತ್ತಿಯಲ್ಲಿ ಅಂದರೆ ಆ ಪಾರ್ಸ್ ಮಾಡಿ ಅದನ್ನು ಒಡೆದು ತಿಳಿದಾಗ ಒಂದು ವಿಶೇಷವಾದ ಅರ್ಥ ಹೊಂದುತ್ತದೆ. ಮರೀಚಿ ಅಂತ ಯಾಕೆ ಕರೀತಾರೆ ದೇವರಿಗೆ ಅಂದರೆ ಮರುತ್. ಮರುತ್ ಅಂದರೆ ಏನು ಹೇಳಿ, ಒಂದು ಅರ್ಥದಲ್ಲಿ ಗಾಳಿ ಅಂತ. ಗಾಳಿ ಮಾಡೋ ಕೆಲಸ ಏನು ವಿಚಾರ ಮಾಡಿ, ಅವು ಮೋಡಗಳನ್ನು ತಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತದೆ ಮರುತ್ ಅಂದರೆ ಗಾಳಿ. ಹೌದೋ ತಾನೆ? ಹಾಗಾದರೆ ಮರೀಚಿ ಅಂತ ಯಾಕೆ ಕರೀತಾರೆ ದೇವರಿಗೆ ಅಂದರೆ ಮರ ಅನ್ನುವುದಕ್ಕೆ ನೀರು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಮರೀ ನೀರುಳ್ಳದ್ದು ಇದು ಮೇಘ, ಇದು ಮೋಡಗಳು. ಮರೀಚಿ ಅಂದರೆ ಚಾಲಯತಿ, ಮೋಡಗಳನ್ನು ಚಲಿಸುವಂತೆ ಮಾಡುವವನಿಗೆ ಮರೀಚಿ ಅಂತ ಕರೀತಾರೆ. ಮರುದ್ಗಣ ಗಾಳಿಯ ಅರ್ಥ, ಗಾಳಿ ಮಾಡುವ ಕೆಲಸವೇ ಮೋಡಗಳನ್ನು ಚಲಿಸುವಂಥದ್ದು. ಹಾಗಾದರೆ ಮರ ಉಳ್ಳ ನೀರುಳ್ಳ ಮರೀ ಮೋಡಗಳನ್ನು ಚಾಲಯತಿ ನಡೆಸ್ತಾನಾದ್ದರಿಂದ ಮರೀಚಿ ಅನ್ನುವಂತಹ ಹೆಸರು ಭಗವಂತನಿಗೆ ಬಂತು. ಎಷ್ಟು ಅದ್ಭುತವಾಗಿ ರಾಯರ ಸಂಸ್ಕೃತದ ಆ ಶಬ್ದಗಳನ್ನು ಒಡೆದು ನಮಗೆ ತಿಳಿಸ್ತಾರೆ. ನಕ್ಷತ್ರಾಣಾಮಹಂ ಶಶಿ, ನಕ್ಷತ್ರಗಳಲ್ಲಿ ಅಂದರೆ ರಾತ್ರಿ ಬೆಳಗುವಂತಹ ಪದಾರ್ಥಗಳಲ್ಲಿ ನಾನು ಯಾರಲ್ಲಿ ವಿಶೇಷವಾಗಿದ್ದೇನೆ? ಶಶಿ, ಚಂದ್ರನಲ್ಲಿ ನಾನು ವಿಶೇಷವಾಗಿದ್ದೇನೆ. ಚಂದ್ರನ ಆ ತಂಪಾದ ಬೆಳದಿಂಗಳನ್ನು ನೋಡಿದಾಗ ಆ ಬೆಳದಿಂಗಳು ಕೇವಲ ಚಂದ್ರನದು ಅಂತ ತಿಳಿಯಬೇಡಿ. ಅಮೃತದ ಕಿರಣಗಳನ್ನು ಚಂದ್ರ ಭೂಮಿಗೆ ಸೂಸುವಾಗ ಆ ಅಮೃತಮಯವಾದ ಕಿರಣಗಳು ಚಂದ್ರನದಲ್ಲ, ಚಂದ್ರನೊಳಗಿದ್ದು ಚಂದ್ರೌಘ ಕಾಂತಿ ಅಮೃತಾತ್ಮಕರೈರ್ ಜಗಂತಿ ಸಂಜೀವಯಂತ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತ ಹೇಳಿದಂತೆ ಆ ಚಂದ್ರನ ಮಂಡಲದೊಳಗಿದ್ದುಕೊಂಡು ಒಂದು ಕೈಯಲ್ಲಿ ಜ್ಞಾನಮುದ್ರೆಯನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದು ತನ್ನ ದೇಹದ ತನ್ನಿಂದ ಬರುವ ತಂಪಾದ ಆ ಕಿರಣಗಳನ್ನು ಚಂದ್ರನಲ್ಲಿ ತುಂಬಿ ಚಂದ್ರನಿಂದ ಭಗವಂತ ತಾನು ಧನ್ವಂತರಿಯ ರೂಪದಲ್ಲಿ ಇಡಿಯಾದ ಜಗತ್ತಿಗೆ ಸುರಿಸ್ತಾನಂತೆ. ಹಾಗಾಗಿ ಚಂದ್ರನೊಳಗಿದ್ದುಕೊಂಡು ನಾನು ಬೆಳದಿಂಗಳನ್ನು ಮಾಡುವಂಥದ್ದು, ಆದ್ದರಿಂದ ಇಡಿಯಾದ ರಾತ್ರಿ ಬೆಳಗುವ ಪದಾರ್ಥಗಳೊಳಗೆ ಚಂದ್ರನಲ್ಲಿ ನನ್ನ ವಿಭೂತಿ ಇದೆ, ನಾನು ಶಶಿಯಾಗಿದ್ದೇನೆ ಅಂತ ಹೇಳಿದ. ಶಶಿ ಅಂತ ದೇವರಿಗೆ ಯಾಕೆ ಕರಿಬೇಕು, ಹೆಸರು ಬರಲಿಕ್ಕೆ ಕಾರಣ ಏನು? ರಾಯರು ತಿಳಿಸ್ತಾರೆ, ಶಶ ಅನ್ನುವುದಕ್ಕೆ ಅತ್ಯುತ್ತಮವಾದ ಸುಖ ಅಂತ ಅರ್ಥ. ಭಾರೀ ಶ್ರೇಷ್ಠ ಸುಖಕ್ಕೆ ಶಶ ಅಂತಾರೆ. ಶಶಿ ಭಾರೀ ಸುಖವನ್ನುಳ್ಳವನು, ಧನ ಉಳ್ಳವನು ಧನಿ ಅನ್ನುವಂತೆ ಶಶ ಉಳ್ಳವನು ಉತ್ತಮವಾದ ಸುಖವುಳ್ಳವನಾದ್ದರಿಂದ ನಾನು ಶಶಿ ಅಂತ ಕರೆಸಿಕೊಳ್ತೇನೆ ಅಂತ. ಈ ರೀತಿ ಒಂದೊಂದು ಗಣದೊಳಗೆ ದೇವರು ತನ್ನ ವಿಭೂತಿಯನ್ನು, ತಿರೋಹಿತ ವಿಭೂತಿಗಳನ್ನು, ಪ್ರತ್ಯಕ್ಷ ವಿಭೂತಿಗಳನ್ನು ತಿಳಿಸುವಂತಹ ಅದ್ಭುತವಾದ ಪ್ರಕ್ರಿಯೆ ಇಲ್ಲಿ ಭಗವಂತ ತಾನು ಪ್ರಾರಂಭ ಮಾಡಿದ್ದಾನೆ. ಅಧ್ಯಾಯದ ಅಂತದವರೆಗೂ ಇಂತಹ ಅನೇಕ ಆ ವಿಭೂತಿಗಳು, ಆ ಶಬ್ದ ಅವನಲ್ಲಿ ಇರುವುದಕ್ಕೇನು ಕಾರಣ ಅಂತ ರಾಯರ ಒಂದೊಂದು ಅದ್ಭುತವಾದ ವ್ಯಾಖ್ಯಾನಗಳು. ತಪ್ಪಿಸಿಕೊಳ್ಳೋದು ಬೇಡ. ಅದ್ಭುತವಾದಂತಹ ಈ ಅಧ್ಯಾಯವನ್ನು ನಿತ್ಯದಲ್ಲಿ ಕೇಳಿ ಕೃತಾರ್ಥರಾಗೋಣ. ಯಾವಾಗಲೇ ಸೂರ್ಯನನ್ನು ನೋಡಿದರೂ ಚಂದ್ರನನ್ನು ನೋಡಿದರೂ ನಾವು ಆ ಭಗವಂತನ ಸ್ಮರಣೆಯನ್ನು ಮಾಡೋಣ. ವಿಭೂತಿ ಅಧ್ಯಾಯದ ಮೂಲ ಉದ್ದೇಶವೇ ಏನನ್ನು ನೋಡಿದರೂ ಭಗವಂತನ ಸ್ಮರಣೆ ಬರಬೇಕು ಅನ್ನುವಂಥದ್ದೇ ಇದರ ಒಂದು ಮೂಲವಾದಂತಹ ಉದ್ದೇಶ. ಆದ್ದರಿಂದ ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಸಾಧಿಸೋಣ ಅಂತ ಹೇಳ್ತಾ ಮುಂದಿನ ಆ ವಿಭೂತಿಗಳನ್ನು ನಾಳೆಯ ದಿನ ತಿಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.